ಈ ಸುಂದರ ಸಭಾಂಗಣದಲ್ಲಿ ನಡೀತಾ ಇರತಕ್ಕಂಥ ಈ ವಿಶೇಷವಾದಂಥ ಕಾರ್ಯಕ್ರಮ ಭಾರತೀಯ ಅಂಗಾಂಗ ದಾನ ದಿನ, ಇದರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರು ಹಾಗೂ ಆತ್ಮೀಯರಾದಂಥ ಆಸೀಫ್ ಸೇಠ್ ಅವರೇ ಹಾಗೂ ಕಿತ್ತೂರು ಕ್ಷೇತ್ರದ ಮತ್ತೊಬ್ಬ ಆತ್ಮೀಯ ಮಿತ್ರರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ, ನಮ್ಮ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ಹಾಗೂ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಫಾದರ್ ಅವರು ಕೂಡ ಬಂದಿದ್ದಾರೆ. ಹಾಗೆಯೇ ನಮ್ಮ ಆಯುಕ್ತರಾದಂಥ ರಣದೀಪ್ ಅವರೇ ಮತ್ತು ಇಲ್ಲಿಯ ಜಿಲ್ಲಾ ಪಂಚಾಯತಿಯ CEO ಅವರು ಕೂಡ ಉಪಸ್ಥಿತರಿದ್ದಾರೆ. ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಹಾಗೂ KLE ಸಂಸ್ಥೆಯ ವೈಸ್ ಚಾನ್ಸಲರ್ ಅವರು ಕೂಡ, ಡಾಕ್ಟರ್ ಗಣಗಣಿ ಅವರು ಉಪಸ್ಥಿತರಿದ್ದಾರೆ. ನಮ್ಮ ಕಿರಣ್ ಅವರು ಸಾಧಾರಣ ಅವರು KLE ಸಂಸ್ಥೆಯ ನಿರ್ದೇಶಕರು ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೂ ನಮ್ಮ DHO ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ ಹಾಗೂ ನಮ್ಮ ಈ ಒಂದು ಅಂಗಾಂಗದ ಒಂದು ಕಾರ್ಯಕ್ರಮದ ಇದಕ್ಕೆ ಭಾಳ ಹೆಚ್ಚಿನ ಒಂದು ಶ್ರಮವನ್ನು ವಹಿಸಿ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ರಜನಿ ಅವರೇ ಹಾಗೂ ಇನ್ನಿತರ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ ಹಾಗೂ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ಎಲ್ಲ ಸಹೋದರ ಸಹೋದರಿಯರೇ, ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಎಲ್ಲ ವಿಷಯಗಳು ಕೂಡ ಗೊತ್ತಾಗಿದೆ. ಈ ಅಂಗಾಂಗ ದಾನದ ವಿಚಾರದ ಇದರ ಮಹತ್ವ ಏನಿದೆ ಅಂತ ಹೇಳಿ ಏನು ನಾವು ಶುರು ಮಾಡಿದಾಗ ಕಿರು ನಾಟಕಗಳೇನಿತ್ತು ಭಾಳ ಒಂದು ನಮಗೆ ಮನಸ್ಸಿಗೆ ಮುಟ್ಟುವಂಥ ರೀತಿಯಲ್ಲಿ ಅದನ್ನು ನಮಗೆಲ್ಲರೂ ಕೂಡ ತೋರಿಸ್ತದೆ. ಎಷ್ಟು ಅದರ ಪ್ರಾಮುಖ್ಯತೆ ಏನು ಮತ್ತು ಯಾವ ಸನ್ನಿವೇಶದಲ್ಲಿ ಆ ತೀರ್ಮಾನ ತಗೊಳ್ಬೇಕಾಗತ್ತೆ ಅಂತ, ಯಾಕೆಂದರೆ ಅದು ಒಂದು ಅತ್ಯಂತ ದುಃಖದ ಒಂದು ಸನ್ನಿವೇಶ. ನಮಗೆ ಭಾಳ ಹತ್ತಿರವಾಗಿರ್ತಕ್ಕಂಥವರು ಯಾವಾಗ ಒಂದು ಅಂತಿಮ ಹಂತದಲ್ಲಿರುವಂಥ ಸನ್ನಿವೇಶ ಅದು, ಸಂದರ್ಭ ಅದು, ಆ ಸಮಯದಲ್ಲಿ ನಮಗೆ ಆ ನೋವಿನ ಮತ್ತು ಅಥವಾ ಆ ಒಂದು ಕತ್ತಲೆಯ ಕಾಲ ಅಂತಲೂ ಹೇಳ್ಬೋದು. ಏನಪ್ಪ ಈ ಥರ ಆಗೋಯ್ತು ನನ್ನ ಮಗನಿಗೋ ನನ್ನ ಮಗಳಿಗೋ ನಮ್ಮ ತಂದೆಗೆ ತಾಯಿಗೆ ಸಹೋದರಿಗೆ ಯಾರೋ ಇಂಥ ಹತ್ತಿರದ ಸಂಬಂಧಿಕರಿಗೆ ಇದ್ದಾಗಲೇ ಈ ಹತ್ತಿರದವರೇ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಮಯದಲ್ಲಿ ಈ ಥರ ಒಂದು ತೀರ್ಮಾನ ತಗೊಳ್ತಕ್ಕಂಥದ್ದು ಅದು ನಿಜವಾಗ್ಲೂ ಕೂಡ ನನಗನ್ಸುತ್ತೆ ಅದಕ್ಕಿಂತ ಒಂದು ಮಹತ್ವವಾದಂಥ ತೀರ್ಮಾನ ಇನ್ಯಾವುದೂ ಇಲ್ಲ ಅಂತ. ಯಾಕೆಂದರೆ ಆ ದುಃಖದ ಸಮಯದಲ್ಲಿ ನಮ್ಮ ಒಬ್ಬ ಯಾರು ಸಂಬಂಧಿ ಅವನ ಕೊನೆಯ ಉಸಿರನ್ನು ಆಡುವಂಥ ಆ ಸಮಯದಲ್ಲಿ ನಾವು ಆ ಒಂದು ಕತ್ತಲೆಯ ಸಮಯದಲ್ಲಿ ಇನ್ನೊಬ್ಬರಿಗೆ ಬೆಳಕನ್ನು ನೀಡಬಹುದು ಅಂತ ಒಂದು ಚಿಂತನೆ ಅದು ಬರ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ಅದು ಆ ಸಮಯದಲ್ಲಿ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಆದ್ದರಿಂದಲೇ ಇವತ್ತು ನಾವು ಇದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಯಾರು ಅಂಗಾಂಗ ದಾನಿಗಳಿದ್ದಾರೆ ಅಂದರೆ ಅಂಗಾಂಗ ದಾನ ಮಾಡುವಂಥ ತೀರ್ಮಾನ ತಗೊಳ್ಳೋರು, ಯಾಕಂದರೆ ಅಂಗಾಂಗ ದಾನ ಮಾಡೋರು ಅವರು ಆ ಸಮಯದಲ್ಲಿ ಅವರು ತೀರ್ಮಾನ ತಗೊಳಕ್ಕೆ ಆಗಲ್ಲ, ಯಾಕಂದರೆ ಅವರು ಆ ಒಂದು ಮೃತದ ಒಂದು ಅಂಚಿನಲ್ಲಿರ್ತಾರೆ. ಅದರಿಂದ ಆ ತೀರ್ಮಾನ ತಗೊಳ್ತಕ್ಕಂಥವ್ರಿಗೆ ಆ ಮನಸ್ಸು ಬರಬೇಕಾದ್ರೆ ಅದಕ್ಕೆ ಪ್ರೇರಣೆ ಏನು, ಆ ಪ್ರೇರಣಾ ಅದೇ ಬಹಳ ಮುಖ್ಯ. ಆ ಪ್ರೇರಣೆಯನ್ನು ನಾವು ಆ ಪ್ರೇರಣೆಯನ್ನು ಗೌರವಿಸಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹೊರತು ಬೇರೆ ಏನೇನೂ ಇಲ್ಲ. ಆ ಪ್ರೇರಣೆ ಏನು ನೀಡಿತು ಆ ಕುಟುಂಬದವರಿಗೆ ಅವರ ಮನಸ್ಸಿನಲ್ಲಿ ಆ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಆ ಒಂದು ಬಂತಲ್ಲ, ಅದಕ್ಕೆ ಇವತ್ತು ನಾವು ಗೌರವಿಸ್ತಕ್ಕಂಥದ್ದು ಮತ್ತು ಆ ಕುಟುಂಬದವ್ರನ್ನ ಗೌರವಿಸ್ತಕ್ಕಂಥದ್ದು. ಯಾಕೆಂದರೆ ಆ ಪ್ರೇರಣೆ ಇವತ್ತು ಈ ಸಭಾಂಗಣದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಆ ಪ್ರೇರಣೆಯಿಂದ ಪ್ರಭಾವ ಬೀರಬೇಕು. ಅವರನ್ನು ನೋಡಿ ನಾವು ಕೂಡ ಈ ಸನ್ನಿವೇಶ ಯಾರಿಗೂ ಬರಬಾರ್ದು, ಬಂದಾಗ ನಾವು ಅದನ್ನು ಆ ತೀರ್ಮಾನ ತಗೊಳ್ತಕ್ಕಂಥ ಒಂದು ಮನಸ್ಸು ನಮಗೆಲ್ಲರೂ ಕೂಡ ಬರಬೇಕು. ಅದಕ್ಕೇ ಈಗ ನಾವು ಈ ಅಂಗಾಂಗ ದಾನ ಮಾಡ್ತಕ್ಕಂಥ ಪ್ರತಿಜ್ಞೆಯನ್ನು ಮಾಡೋದಕ್ಕೆ ಇವತ್ತು ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ನಮ್ಮ ಮೊದಲೇ ಅದಕ್ಕೆ ತೀರ್ಮಾನಕ್ಕೆ ಬಂದುಬಿಡಬೇಕು ಅಂತ. ಇವತ್ತು ನಾವೆಲ್ಲ ಇವತ್ತು ತೀರ್ಮಾನ ಮಾಡ್ಬೋದು, ನಾವು ನಮಗೇನಾದರೂ ಅಂಥ ಪರಿಸ್ಥಿತಿ ಬಂದಾಗ ನಮ್ಮ ಅಂಗಾಂಗಗಳನ್ನು ದಾನ ಮಾಡೋದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತ ತೀರ್ಮಾನಕ್ಕೆ ನಾವು ಇವತ್ತೇ ಈಗಲೇ ಬರಬೇಕು ಬರಬಹುದು. ಅದಕ್ಕೆ ನೀವು ಬರಬೇಕು ಅಂತ ನಮ್ಮ ಒಂದು ಪ್ರಯತ್ನ. ಯಾಕೆಂದರೆ ಬದುಕು ಜೀವ ಏನಿದೆ ಬಹಳ ಪ್ರಮುಖ. ಒಂದೊಂದು ಜೀವ ಉಳಿಸಿದ್ರೆ ಆ ಇಡೀ ಕುಟುಂಬವನ್ನೇ ಉಳಿಸ್ದಂಗೆ, ಅದರಿಂದ ದೊಡ್ಡ ಒಂದು ಪರಿಣಾಮ ಆಗ್ತದೆ. ನಮಗೆ ನಮ್ಮ ಕಮಿಷನರ್ ಇಲ್ಲಿದ್ದಾರೆ,
ಪ್ರತಿ ವಾರ ಯಾರಾದರೂ ನಮ್ಗೆ ಫೋನ್ ಮಾಡ್ತಾರೆ, ಸರ್ ನಮಗೆ ಒಂದು ಅಂಗಾಂಗ ನಮ್ಮ ಕೊಡಿಸ್ಬೇಕು ನೀವು, ನಮ್ಮ ತಾಯಿ ತಂದೆ ಯಾರೋ ಒಬ್ಬರು ಈಗ ಸಾವಿನ ಅಂಚಿನಲ್ಲಿದ್ದಾರೆ, ಅವ್ರಿಗೆ ಈಗ ಸಿಗದೆ ಹೋದರೆ ಅವ್ರು ಬದುಕೋದಿಲ್ಲ, ನಮಗೆ ಲಿವರ್ ಬೇಕು, ಕಿಡ್ನಿ ಬೇಕು, ಹೃದಯ ಬೇಕು, ಶ್ವಾಸಕೋಶ ಬೇಕು, ಈ ರೀತಿಯಾಗಿ ಕೇಳ್ತಾರೆ. ನಾವು ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಡಿಮಾಂಡ್ ಇರೋದು ಈಗಾಗಲೇ ನಿಮ್ಗೆ ಹೇಳಿದೋ ನಾವು, ಸುಮಾರು 8,000 ಅರ್ಜಿಗಳಿದೆ ನಮ್ಮ ಮುಂದೆ. ನಮ್ಮ ಏನು ಜೀವನ ಸಾರ್ಥಕತಾ ಟ್ರಸ್ಟ್ ಏನಿದೆ, ಸುಮಾರು 8,000 ಅರ್ಜಿಗಳಿದೆ ನಮಗೆ ಬೇಕಾಗಿದೆ ಅಂತ ಹೇಳಿ. ಆದರೆ ನಮ್ಮ ಲಭ್ಯತೆ ಇರುವಂಥದ್ದು, ಈಗ ಕಳೆದ ವರ್ಷ ನಾವು 178 ಜನರು ದಾನ ಮಾಡಿ ತೀರ್ಮಾನ ಮಾಡೋದು, ಅದರಿಂದ 800 ಜನರಿಗೆ ಅನುಕೂಲ ಆಯಿತು. ಲಭ್ಯತೆ ಭಾಳ ಕಮ್ಮಿ, ಬೇಡಿಕೆ ಭಾಳ ಹೆಚ್ಚು. ಈ ಗ್ಯಾಪ್ ಏನಿದೆ, ಈ ಗ್ಯಾಪನ್ನು ನಾವು ಕಮ್ಮಿ ಮಾಡಬೇಕು, ಈ ಗ್ಯಾಪನ್ನು ನಾವು ನೀಗಿಸಬೇಕು. ಇದಾಗೋದಕ್ಕೆ ಒಂದೇ ಒಂದು ದಾರಿ ಏನಂತ ಹೇಳಿದ್ರೆ, ನಮ್ಮ ಜನ ಜಾಗೃತರಾಗಬೇಕು. ನಮ್ಮ ಜನರಿಗೆ ಆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಆ ಶಕ್ತಿಯನ್ನು ನೀಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದಕ್ಕೇ ಇವತ್ತು ನಾವು ಆ ವಿಚಾರದಲ್ಲಿ ಒಂದು ಪ್ರೋತ್ಸಾಹ ಮಾಡಬೇಕು. ನಮ್ಮ ಸರ್ಕಾರ, ನಮ್ಮ ಇಲಾಖೆ, ನಮ್ಮ ಜನರಿಗೆ, ವೈದ್ಯರಿಗೆ, ಆಸ್ಪತ್ರೆ ಸಿಬ್ಬಂದಿಯವರಿಗೆ, ಎಲ್ರಿಗೂ ಕೂಡ ಇಂಥ ಒಂದು ಅಂಥ ಸಮಯದಲ್ಲಿ ಯಾವ ರೀತಿ ನಾವು ಅಂಥ ಒಂದು ಸನ್ನಿವೇಶದಲ್ಲಿ ಹೇಗೆ ವರ್ತಿಸಬೇಕು, ಹೇಗೆ ಏನು ಹೇಳಬೇಕು, ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಇವತ್ತು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ 2ನೇ ಸ್ಥಾನ ಇದೆ, ಅದು ನಿಮಗೆ ಭಾಳ ಹೆಮ್ಮೆಯ ವಿಚಾರ, ಅದ್ರ ಬಗ್ಗೆ ಏನು ಏನಿಲ್ಲ. ಆದರೆ ನಮಗೆ ಅಗತ್ಯ ಎಷ್ಟಿದೆ, ಈ 2ನೇ ಸ್ಥಾನ ಅದು ಏನೋ ನಾವೊಂದು 1,000-2,000 ಮಾಡಿಬಿಟ್ಟು 2ನೇ ಸ್ಥಾನ ತೊಗೊಂಡಿದ್ದಿದ್ರೆ ಅವಾಗ ನಮ್ಗೆ ನಿಜವಾದಂಥ ಹೆಗ್ಗಳಿಕೆ ಅಂತ ಹೇಳ್ಬೋದು. ಇವತ್ತು 178 ಮಾಡಿರುವಂಥದ್ದು ಎಷ್ಟು ಕಮ್ಮಿ ಪ್ರಮಾಣ ಅಲ್ವಾ. ನಮ್ಮ ಜನಸಂಖ್ಯೆ, ನಮ್ಮ ಜನ ತೀರ್ಕೊಳ್ತಕ್ಕಂಥ ಒಂದು ತೊಗೊಂಡಾಗ, ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಾಗ ಬಹಳ ಕಮ್ಮಿ ಪ್ರಮಾಣ. ಅದಕ್ಕೆ ನಾವು ಇವತ್ತು ಇದನ್ನು ಹೆಚ್ಚಿಸಬೇಕು ಅಂತ ಹೇಳಿ ನಾವಿವತ್ತು ಅನೇಕ ಕ್ರಮಗಳನ್ನು ತಗೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಸಲ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿಯೊಂದು ಕುಟುಂಬಕ್ಕೆ ಯಾರು ಈ ಥರ ತೀರ್ಮಾನ ತಗೊಳ್ತಾರೆ, ನಾವು ಕಳೆದ ವರ್ಷ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲೇ ಅವ್ರನ್ನ ಕರ್ಕೊಂಡೋಗಿ ಅನೇಕ ಇಂಥ ದಾನಿಗಳ ಕುಟುಂಬಗಳನ್ನು ಕರ್ಕೊಂಡೋಗಿ ನಮ್ಮ ಇಲಾಖೆ, ನಮ್ಮ ಸರ್ಕಾರದಿಂದನೇ ಅವ್ರಿಗೆ ಒಂದು ಪ್ರಶಂಸಾ ಪತ್ರವನ್ನು, ಒಂದು ಸರ್ಟಿಫಿಕೇಟನ್ನು ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಆ ತೀರ್ಮಾನದ ಮುಖಾಂತರ ಅವರಿಗೆ ಮುಂದೆ ಏನು ಮುಂದೆ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕುಟುಂಬದವರು ಈ ಥರ ಮಾಡಿದಾಗ ನಮ್ಮ ಅಧಿಕಾರಿಗಳೇ ಅಧಿಕೃತವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸನ್ಮಾನಿಸಬೇಕು, ಈ ಸರ್ಟಿಫಿಕೇಟನ್ನು ಕೊಡಬೇಕು. ಮತ್ತು ಪ್ರತಿ ಸ್ವತಂತ್ರ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನ ಯಾರು ಆ ದಾನಿಗಳ ಕುಟುಂಬಗಳನ್ನು ಆಹ್ವಾನವನ್ನು ನೀಡಿ ಆ ಕಾರ್ಯಕ್ರಮದಲ್ಲಿ ಆ ಎಲ್ಲ ಕುಟುಂಬದವರನ್ನು ಆ ಜಿಲ್ಲೆಯಲ್ಲಿ ಗೌರವಿಸಬೇಕು ಅಂತ ಹೇಳಿ ಕಡ್ಡಾಯವಾಗಿ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳಿದ್ದೇವೆ. ಈಗ August 15 ಈ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯವ್ರನ್ನ ಗೌರವಿಸ್ತಾರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಗೌರವಿಸ್ತಾರೆ. ಅಂದರೆ ಜನರಿಗೆ ಇದರ ಬಗ್ಗೆ ಗೊತ್ತಾಗಬೇಕು, ಇದ್ರ ಎಷ್ಟು ಇದರಿಂದ ಒಂದು ಈ ಒಂದು ತೀರ್ಮಾನದಿಂದ ಅವರಿಗೆ ದೃಷ್ಟಿ ಸಿಗ್ತದೆ, ಅವರವರು ಹೃದಯ ಸಿಗ್ತದೆ, ಲಿವರ್ ಸಿಗ್ತದೆ, ಅನೇಕ ಬೇರೆ ಬೇರೆ ಸುಮಾರು 50 ಟಿಶ್ಯೂಸು, ಚರ್ಮ ಬೇರೆ ಬೇರೆ ಇತ್ಯಾದಿ ಅವರಿಗೆ ಅನುಕೂಲ ಆಗುವಂಥ ಟಿಶ್ಯೂಸು ಸಿಗ್ತದೆ. ಸೊ ಅದು ದೊಡ್ಡ ಒಂದು ಕೊಡುಗೆ, ಒಂದು ಜೀವ ಉಳಿಸಿದ್ರೆ ದೊಡ್ಡ ಸಾಧನೆ ಅದು, ಅದು ನಮ್ಮ ಕೈಯಲ್ಲಿದೆ. ಇವತ್ತು ವೈದ್ಯಕೀಯ ಒಂದು ಏನು ಆವಿಷ್ಕಾರಗಳು ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅನೇಕ ಈ ರೀತಿಯಾದಂಥ ಒಂದು ಪ್ರಯತ್ನಗಳಿಂದ ನಾವಿವತ್ತು ಜನರ ಬದುಕನ್ನು ಬದುಕಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ಇವತ್ತು ನಾವು ಈ ಅಂಗಾಂಗ ದಾನದ ದಿನ ನಾವೆಲ್ಲ ಪ್ರತಿಜ್ಞೆ ಮಾಡೋಣ, ನಮ್ಮ ಕಡೆಯಿಂದ ನಾವು ಇದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ನಾವು ಎಲ್ಲರೂ ಕೂಡ ಅಂಗಾಂಗ ದಾನಿಗಳ ಅಂಗಾಂಗ ನೀಡುವಂಥ ದಾನಿಗಳು ನಾವು ನೀವು ಎಲ್ಲರೂ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದು ಇದು ನಿಮಗೆ ಬಿಟ್ಟಿರುವಂಥ ವಿಷಯನೇ, ಆದರೆ ಇದನ್ನು ನೀವು ತೀರ್ಮಾನವನ್ನು ತಗೊಳ್ತಕ್ಕಂಥದ್ದಕ್ಕೆ ನೀವು ಆಗಬೇಕು, ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದ ಸದಸ್ಯರಿಗೆ ಎಲ್ರಿಗೂ ಕೂಡ ಹೇಳಿ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ಹೇಳಿದ್ರು ನಮ್ಮ ಫಾದರ್ ಅವರು, ಯಾವ ಧರ್ಮದಲ್ಲೂ ಕೂಡ ಇದಕ್ಕೆ ನಿಷೇಧ ಏನಿಲ್ಲ. ನಾವೇ ಅಂದ್ಕೊಂಬಿಡ್ತೀವಿ, ಹೌದಪ್ಪ ನಮ್ಮ ಶರೀರವನ್ನು ನಾವು ಈ ಥರ ಮಾಡಿಬಿಟ್ರೆ ಏನಾಗೋಗ್ತದೆ, ನಾಳೆ ನಮಗೆ ಆ ಪಾಪ ಕಟ್ಕೋಬೇಕಾಗ್ತದೆ, ಆಮೇಲೆ ನಾಳೆ ಸ್ವರ್ಗಕ್ಕೆ ನಮ್ಮನ್ನು ಬಿಡೋದಿಲ್ಲ, ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಯಾರಿಗೇನು ಗ್ಯಾರಂಟಿ ಇಲ್ಲ, ಅದು ಕೂಡ ನಾವು ಅಂದ್ಕೊಂಬಿಟ್ಟಿರ್ತೀವಿ ಸ್ವರ್ಗದಲ್ಲಿ ಬಿಡೋದಿಲ್ಲ ಅಂತ. ಏನಾಗ್ತೀವಿ ಯಾರಿಗೂ ಗೊತ್ತಿಲ್ಲ, ಸತ್ತಮೇಲೆ ಯಾರಿಗೂ ಗೊತ್ತು ನಾವು ಏನಾಗ್ತೀವಿ ಅಂತ. ಸುಮ್ಮನೆ ನಮ್ಮ ಒಂದು ಕಲ್ಪನೆಗಳು, ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ, ಏನೋ ಪುನರ್ಜನ್ಮ ಬರ್ತದೆ, ಇನ್ನೊಂದು ಆಗ್ತದೆ ಅಂತ ನಮ್ಮೆಲ್ಲ ಕಲ್ಪನೆಗಳು. ನಿಜವಾಗ್ಲೂ ವಿತ್ ಪ್ರೂಫು ಯಾರೇನು ಹೇಳೋಕ್ಕಾಗಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ. ಆದರೆ ನಿಮ್ಮ ದೇಹದ ಒಂದು ಅಂಗ
ಖಂಡಿತವಾಗಿಯೂ 8 ಜನರನ್ನು ಬದುಕಿಸುವಂಥ ಶಕ್ತಿ ಅದಂತೂ ಗ್ಯಾರಂಟಿಯಾಗಿ ನಾವು ಹೇಳ್ಬೋದು, ಅದಕ್ಕೆ ಗ್ಯಾರಂಟಿ ಕೊಡ್ಬೋದು ನಾವು. ಸೊ ಗ್ಯಾರಂಟಿ ಇರೋದನ್ನೇ ಮಾಡಬೇಕಾ, ಯಾವ್ದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ನಂಬ್ಕೊಂಡಿರ್ಬೇಕಾ? ಕೊನೆಯಲ್ಲಿ ನಾವು ಭೂಮಿಗೆ ಹೋದರೆ ಮಣ್ಣಾಗ್ತೀವಿ, ಅದು ಸುಟ್ಟಾಕಿದ್ರೆ ನಾವು ಬೂದಿ ಆಗ್ತೀವಿ. ಅದೇ ನಮ್ಮ ಫಾದರ್ ಹೇಳಿದ್ರು, ಸುಟ್ಟಾಕಿದ್ರೆ ಬೂದಿ ಆಗ್ತೀವಿ, ಭೂಮಿಗೆ ಹೋದರೆ ಮಣ್ಣಾಗ್ತೀವಿ ಅಷ್ಟೇ. ಸೊ ಅದಕ್ಕಿಂತ ಇಡೀ ಅನೇಕ ಜನ ಇಡೀ ದೇಹವನ್ನೇ ದಾನ ಮಾಡಿಬಿಡ್ತಾರೆ. ನಮ್ಮ ಅಂಗಾಂಗಗಳು ಕೂಡ ತಗೊಳ್ಳಿ, ದೇಹವನ್ನು ಕೂಡ ವೈದ್ಯಕೀಯ ಇದಕ್ಕೇನು ರಿಸರ್ಚ್ಗೆ ನಮ್ಮ ದೇಹವನ್ನು ಉಪಯೋಗಿಸಿ ಅಂತ ಕೂಡ ದಾನ ಮಾಡತಕ್ಕಂಥ ಜನ ಇದ್ದಾರೆ. ಬಹಳ ಅಂದರೆ ಪ್ರಗತಿಪರ ಚಿಂತನೆ ಅದು. ಆ ಪ್ರಗತಿಪರ ಚಿಂತನೆಗಳು ಬಹಳ ಇವತ್ತು ನಮ್ಮಲ್ಲಿ ಅಗತ್ಯ ಇದೆ. ಇದು ಧರ್ಮ ಜಾತಿ ಮೀರುವಂಥದ್ದು. ನೀವು ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಜೈನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆದರೆ ಮೊದಲು ನಾವು ಮನುಷ್ಯರು, ಆಮೇಲೆ ಈ ಧರ್ಮ ಎಲ್ಲ ಬರೋದು. ಆ ಮನುಷ್ಯತ್ವ ಇದ್ದರೆ ಇನ್ನು ಬೇರೆ ಎಲ್ಲ ತತ್ವಕ್ಕಿಂತ ಅತಿ ದೊಡ್ಡ ತತ್ವ ನನ್ನ ಪ್ರಕಾರ ಮನುಷ್ಯತ್ವ. ಆ ಮನುಷ್ಯತ್ವ ಇರಬೇಕು. ಸೊ ಅದಿದ್ದಾಗ ಖಂಡಿತವಾಗಿ ಇಂಥ ತೀರ್ಮಾನಗಳು ತಗೊಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ವರ್ಷ ನಾವು ಸುಮಾರು ನಮ್ಮ ಒಂದು ಈಗಾಗಲೇ ಹೇಳಿದಾಗೆ ಸುಮಾರು 281 BPL ರೋಗಿಗಳಿಗೆ ನಾವು ಇವತ್ತಿನ ದಿವಸ ಉಚಿತವಾಗಿ ಅವರಿಗೆ ಈ ಒಂದು ಕಸಿಯನ್ನು ಒಂದು ಈ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಮಾಡಿದ್ದೇವೆ. 281 BPL ರೋಗಿಗಳಿಗೆ ಇವತ್ತು ನಾವು ನಮ್ಮ ಇಲಾಖೆಯಿಂದ ಆಗಿರುವಂಥದ್ದು ಇದುವರೆಗೂ ಆಗಿದೆ. ಈ ಸಲ ನಾವೇನು ಮಾಡ್ತೀವಿ, ಎಲ್ಲ ನಮ್ಮ ಜಿಲ್ಲಾ ಏನು ರಣದೀಪ್ ಅವರೇ, ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳು ಕೂಡ ರಿಟ್ರೀವಲ್ ಸೆಂಟರ್ ಮಾಡಬೇಕು ಅಂತ ಈಗ ಎಲ್ಲ ಕಡೆ ಮಾಡಿದ್ದೀವಿ. ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇವತ್ತು ಏನು ಆರ್ಗನ್ ರಿಟ್ರೀವಲ್ ಸೆಂಟರ್ ಅಂತ ಮಾಡಿದ್ದೀವಿ. ಸೊ ಯಾರಾದರೂ ಆ ಥರ ಇದ್ದರೆ ಆ ಆರ್ಗನ್ಗಳನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಆಗೋದಿಲ್ಲ, ಆದರೆ ಆರ್ಗನನ್ನು ನಾವು ರಿಟ್ರೀವ್ ಮಾಡಿ ಯಾರಿಗೆ ಬೇಕು ಅವ್ರಿಗೆ ಕೊಡಿಸುವಂಥ ಕೆಲಸ ಮಾಡೋದಕ್ಕೆ ನಮ್ಮ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ನಮ್ಮ ವೈದ್ಯಕೀಯ ಆಸ್ಪತ್ರೆ ಮತ್ತು ನಮ್ಮ ಜಿಲ್ಲಾ ಎಲ್ಲ ಕಡೆ ಮಾಡಿಸಿದ್ದೇವೆ. ಇದರ ಮುಖಾಂತರ ಹೆಚ್ಚು ಆ ಒಂದು ಆರ್ಗನ್ಸನ್ನು ಉಳಿಸುವಂಥ ಕೆಲಸ, ಯಾಕಂದರೆ ಆ ಸಮಯದಲ್ಲೇ ನಾವು ತಗೋಬೇಕು. ಸ್ವಲ್ಪ ತಡ ಆದರೆ ಅದು ಆಮೇಲೆ ನಾವು ತಗೊಳೋಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಾವು ಇದಕ್ಕೆ ಬಹಳ ಒತ್ತನ್ನು ಕೊಟ್ಟಿದ್ದೇವೆ. ಇವತ್ತು ನನಗೆ ಸಂತೋಷ ಏನಂತ ಹೇಳಿದ್ರೆ, ಬೆಳಗಾವಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇರುವಂಥ ಸ್ಥಳ ಯಾವುದು ಅಂತ ಹೇಳಿದ್ರೆ, ಇದು ನಮ್ಮ KLE ಸಂಸ್ಥೆ. ಈ KLE ಸಂಸ್ಥೆ ಇವತ್ತು ಈ ಒಂದು ಟ್ರಾನ್ಸ್ಪ್ಲಾಂಟ್ ಮಾಡುವುದರಲ್ಲಿ ಬಹುಶಃ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಈ ಭಾಗದಲ್ಲಿ ನಮ್ಮ ಈ ಒಂದು ಈ ಡಿವಿಷನ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡ್ತಾ ಇರುವಂಥ ಆಸ್ಪತ್ರೆ ಅಂತ ಹೇಳಿದ್ರೆ ನಮ್ಮ KLE ಆಸ್ಪತ್ರೆ ಆಗಿದೆ. ಅದಕ್ಕೆ ನಾನು ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಅವರು ಈ ರೀತಿಯಾದಂಥ ಒಂದು ಕೆಲಸಗಳು ಮಾಡ್ತಾ ಇರೋ ಮುಖಾಂತರ ಖಂಡಿತವಾಗಿಯೂ ಅದು ದೊಡ್ಡ ಒಂದು ಸೇವೆಯನ್ನು ನಮ್ಮ ಜನರಿಗೆ ನೀಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಅಭಿನಂದನೆ. ಈಗಾಗಲೇ ನಮ್ಮ ಪ್ರಭಾಕರ್ ಕೋರೆ ಅವರು ನನಗೆ ಫೋನ್ ಮಾಡಿ ಹೇಳಿದರು, ನಾನು ಇರೋಕ್ಕಾಗೋದಿಲ್ಲ, ಊರಲ್ಲಿ ಇರೋದಿಲ್ಲ, ಇರಬೇಕು ಅಂತ ಇದ್ದೆ, ಆದರೆ ಇವರು ಬೇರೆ ಅವರು ಕಾರ್ಯಕ್ರಮಗಳು ಇರೋದ್ರಿಂದ ಅವರು ಬೇರೆ ಕಡೆ ಹೊರಟಿದ್ದಾರೆ. ಆದರೂ ಕೂಡ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವತ್ತು ನಮ್ಮ ಈ ಯಾರು ದಾನಿಗಳು ಬಂದಿದ್ದಾರೆ ಆ ಕುಟುಂಬದವರು ನೋಡಿ, ಅವರೆಲ್ಲ ಪಾಪ ಯಾರು ಏನು ದೊಡ್ಡ ಶ್ರೀಮಂತರಂತ ಹೇಳೋಕ್ಕಾಗಲ್ಲ, ತುಂಬ ಎಲ್ಲ ಬಡವರು. ಆದರೆ ಇದು ಮನುಷ್ಯತ್ವಕ್ಕೆ, ಮಾನವೀಯತೆಗೆ, ಕರುಣೆಗೆ ಅದು ಹಣ ಅಥವಾ ಶ್ರೀಮಂತಿಕೆ ಅಲ್ಲ, ಹೃದಯ ಬೇಕು, ಒಳ್ಳೆಯ ಹೃದಯ ಬೇಕು. ಆ ಎಲ್ಲ ಜನರು ನೋಡಿದಾಗ ಪಾಪ ಅದರಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಅವರು ತೀರ್ಮಾನ ತೊಗೊಂಡಿದ್ದಾರೆ. ಅವರೇನು ಕೆಲವರೆಲ್ಲ ತುಂಬ ದೊಡ್ಡ ಎಜುಕೇಟೆಡ್ ಜನ ಅಂತ ಹೇಳೋಕ್ಕಾಗಲ್ಲ, ಏನೋ ಅವರೆಲ್ಲ ಡಾಕ್ಟರ್ಗಳು ಅಥವಾ ಇಂಜಿನಿಯರು ಅಥವಾ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯದ ಜನ, ರೈತರು ಮತ್ತು ಕಾರ್ಮಿಕ ವರ್ಗ ಅಂಥ ಕುಟುಂಬದವರು ಕೂಡ ಸೇರಿಕೊಂಡಿದ್ದಾರೆ. ಅಂದರೆ ಇದು ಎಲ್ಲರೂ ಇದನ್ನು ಮಾಡೋದಕ್ಕೆ ಸಾಧ್ಯ. ಇದೇನು ಅಕ್ಷರಸ್ಥರು, ಅನಕ್ಷರಸ್ಥರು, ವಿದ್ಯಾವಂತರು ಅಥವಾ ದೊಡ್ಡ ಜನ ಮಾಡಬೇಕು ಅಂತೇನಲ್ಲ. ನಮ್ಮಲ್ಲಿ ದೊಡ್ಡ ಚಿಂತನೆ ಇರೋರೇ ಮಾಡೋದಿಲ್ಲ, ದೊಡ್ಡ ಜನನೇ ಅನೇಕ ಸಂದರ್ಭದಲ್ಲಿ ಇಂಥ ತೀರ್ಮಾನಗಳು ತೊಗೊಳ್ಳಲ್ಲ. ಯಾರು ಆ ಮುಗ್ಧ ಸಾಮಾನ್ಯ ಜನ ಇದ್ದಾರಲ್ಲ, ಅವರೇ ಇಂಥ ತೀರ್ಮಾನಗಳು ತೊಗೊಂಡಿರ್ತಕ್ಕಂಥದ್ದು. ಅವರನ್ನು ನೋಡಿದಾಗ ನಮಗೆ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದ್ರೆ ದುಃಖನೂ ಆಗ್ತದೆ. ಯಾಕಂದರೆ ಅವ್ರಿಗೆ ಆ ನೋವಿನ ಒಂದು ಸನ್ನಿವೇಶದಲ್ಲಿ ಈ ತೀರ್ಮಾನ ತೊಗೊಂಡಿದ್ದಾರಲ್ಲ. ಸೊ ಅದಕ್ಕೆ ಅವರಿಗೆ ನನ್ನ ವಿಶೇಷವಾದಂಥ ನಮ್ಮ ಅಭಿನಂದನೆಗಳಂತಲೇ ಹೇಳ್ಬೋದು, ಅಥವಾ ಧನ್ಯವಾದಗಳು, ಅಭಿನಂದನೆಗಿಂತ ಧನ್ಯವಾದವನ್ನು ನಿಮಗೆ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ನೀವು ಒಂದು ಮಹತ್ತರವಾದಂಥ ಕಾರ್ಯವನ್ನು ಮಾಡಿದ್ದೀರಾ, ಅದಕ್ಕೆ ನಿಮಗೆ ಅದು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಆ ಶಕ್ತಿ ದೇವರು ಭಗವಂತ ಯಾರೇ ಇರಲಿ ನಿಮಗೆ ಮುಂದಿನ ದಿವಸದಲ್ಲಿ ಅದರಿಂದ ನಿಮ್ಮ ಪುಣ್ಯವನ್ನು ಕಟ್ಕೊಂಡಿದ್ದೀರಾ.
ಆ ಪುಣ್ಯ ಕಟ್ಕೊಂಡಿದ್ದ, ಅದೇ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ನಿಮಗೆ ಈ ಸಂದರ್ಭದಲ್ಲಿ ಹಾರೈಸಿ, ನೀವು ಇವತ್ತು ಪ್ರೇರಣಾಶಕ್ತಿಗಳಾಗಿದ್ದೀರಾ ಅಂತ ಹೇಳ್ತಾ, ಇವತ್ತು ನಮ್ಮ ಎಲ್ಲ ಶಾಸಕರೆಲ್ಲ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ನೀವುಗಳು ನಾವೆಲ್ಲರೂ ಇದರಲ್ಲಿ ಸೇರ್ಕೋಬೇಕು, ಇದು ಆಂದೋಲನ. ನನ್ನ ಪ್ರಕಾರ ನಮ್ಮ ಉದ್ದೇಶ ಏನು, ಕರ್ನಾಟಕದಲ್ಲಿ ಇವತ್ತು ಏನು ಬೇಡಿಕೆ ಇದೆ, 8,000 ಜನ ಕೇಳಿದರೆ 8,000 ಜನರಿಗೂ ಅಂಗಾಂಗ ದಾನ ಅಂಗಾಂಗಗಳು ಸಿಗಬೇಕು. ಆ ಥರ ಪರಿಸ್ಥಿತಿಯನ್ನು ತೊಗೊಂಬರ್ಬೋದು, ತೊಗೊಂಬರೋಕ್ಕೆ ಸಾಧ್ಯ ಇದೆ. ಅದನ್ನು ಮಾಡುವಂಥದ್ದೇ ನಮ್ಮ ಗುರಿ. ಕರ್ನಾಟಕ ಇವತ್ತು 2ನೇ ಸ್ಥಾನ ಇದೆ, 1ನೇ ಸ್ಥಾನಕ್ಕೆ ಹೋಗೋದಕ್ಕೆ ನಮ್ಮ ಪ್ರಯತ್ನ. ಆದರೆ ನಮ್ಮ ಪ್ರಯತ್ನ ಇವತ್ತೇನು, 178 ಜನ ಇದ್ದಾರೆ, 178 ನಾಳೆ 2,000-3,000 ಜನ ಆಗಬೇಕು ಈ ರಾಜ್ಯದಲ್ಲಿ. ಆ ಒಂದು ಇದಕ್ಕೆ ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಅದಾದರೆ ಎಷ್ಟು ಜನರ ಬದುಕನಿಗೆ ನಾವು ಉಳಿಸ್ಬೋದು. ನಮಗೆ ಈ ಫೋನ್ ಮಾಡಿದಾಗ ನಮ್ಗೆ ಕೇಳ್ತಾರಲ್ಲ, ನಾವು ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. ನಮ್ಗೆ ಹೇಳ್ತಾರೆ ಸರ್ ನಾವು ಕ್ಯೂವಲ್ಲಿ ಇದೆ ಅಂದರೆ, ಯಾಕೆಂದರೆ ಸೀನಿಯಾರಿಟಿ ಪ್ರಕಾರ ಕೊಡಬೇಕು. ಇದರಲ್ಲಿ ಯಾವುದೇ ರೀತಿಯ ನಾವು ಭೇದ ಭಾವ ಮಾಡೋಂಗಿಲ್ಲ, ಯಾವುದೇ ರೀತಿಯ ಪಕ್ಷಪಾತ ಮಾಡೋಂಗಿಲ್ಲ. ಇದು ಭಾಳ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅಂಗಾಂಗಗಳನ್ನು ಯಾರಿಗೆ ಅವಶ್ಯಕತೆ ಇದೆ, ಸೀನಿಯಾರಿಟಿ ಇದೆ, ಅವ್ರಿಗೇ ಸಿಗಬೇಕು. ಎಷ್ಟೋ ಜನ ಪಾಪ ಏನೂ ಮಾಡೋಕ್ಕಾಗಲ್ಲ ನಾವ್ರಿಗೆ. ಅವರು ನಮ್ಮ ನೋವಿನಿಂದ ನಮ್ಮ ಮುಂದೆ ಬಂದು ಅಳುತ್ತಾರೆ, ನಮ್ಮ ಕಾಲಿಗೆ ಬೀಳಕ್ಕೆ ಹೋಗ್ತಾರೆ, ಸರ್ ಏನಾದರೂ ನಮಗೆ ಮಾಡಿ ಅಂತ. ಇಂಥ ಪರಿಸ್ಥಿತಿ ಇದೆ. ಅದಕ್ಕೇ ನಾವು ಇದಕ್ಕೆ ಇನ್ನೂ ವ್ಯಾಪಕವಾಗಿ ಈ ಅಂಗಾಂಗ ದಾನದ ಬಗ್ಗೆ ನಾವು ನಾವು ಒಂದು ಕಾರ್ಯಕ್ರಮವನ್ನು ತೊಗೊಂಡಿದ್ದೀವಿ. ಇದೆಲ್ಲ ಕಡೆ ನಾವು ಜನರಿಗೆ ಪ್ರೇರಣೆ ನೀಡೋಣ. ಯಾವ ರೀತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡೋದಕ್ಕೆ ಒಂದು ಪ್ರೇರಣೆ ಶಕ್ತಿ ಆದರು, ಅದರಿಂದ ಇವತ್ತು ಇದು ಎಲ್ಲ ಕಡೆ ಅದೇ ಪ್ರಕಾರ ಅಂಗಾಂಗ ದಾನವು ಕೂಡ ಎಲ್ಲರೂ ಆ ಮನಸ್ಸನ್ನು ಬರ್ತಕ್ಕಂಥದ್ದಕ್ಕೆ ಆಗಲಿ ಅನ್ನೋ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಆಯೋಜನೆ ಆಗಿದೆ. ನಮಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಆರೋಗ್ಯವನ್ನು ಕಾಪಾಡೋದು ಅಷ್ಟೇ ಮುಖ್ಯ. ಈಗಾಗಲೇ ಹೇಳಿದಾಗೆ ಈ ಥರ ಒಂದು ಸನ್ನಿವೇಶಗಳು ಬರಬಾರ್ದು. ನಮ್ಮ ಜೀವನ ಶೈಲಿ, ನಮ್ಮ ಅಭ್ಯಾಸಗಳಿಂದನೇ ಇವತ್ತು ನಮಗೆ ಎಲ್ಲ ರೋಗಗಳು ಹೆಚ್ಚಾಗಿ ಬರ್ತಾ ಇರುವಂಥದ್ದು. ನಮಗೆ ಬ್ಲಡ್ ಪ್ರೆಷರ್ ಇರ್ತದೆ, ಡಯಾಬಿಟೀಸ್ ಇರ್ತದೆ, ಶುಗರ್ ಪ್ರಾಬ್ಲಮ್ ಇರ್ತದೆ. ಇದೆಲ್ಲ ಬರೋದು ಹೇಗೆ, ಹೆಚ್ಚಾಗಿ ಬರುವಂಥದ್ದು ನಮ್ಮ ಒಂದು ಜೀವನ ಶೈಲಿಯಿಂದ. ಮತ್ತು ಈ ಕಾಯಿಲೆಗಳು ಬಂದಾಗ ಅದನ್ನು ನಾವು ಟ್ರೀಟ್ಮೆಂಟ್ ತೊಗೋಬೇಕು. ಟ್ರೀಟ್ಮೆಂಟ್ ತೊಗೊಳ್ಳದೆ ಹೋದರೆ ಅದರ ನಂತರ ಸಮಸ್ಯೆ ಬರೋದು ಇದೇನೆ. ನಮ್ಮ ಕಿಡ್ನಿ ಫೇಲಿಯರ್ ಆಗ್ತದೆ, ಬ್ರೈನ್ ಹೆಮರೇಜ್ ಆಗ್ತದೆ, ಸ್ಟ್ರೋಕ್ ಆಗ್ತದೆ, ಈ ಥರ ಸಮಸ್ಯೆಗಳು ಬರ್ತದೆ. ಅದಕ್ಕೆ ನಾವು ಇವತ್ತು ಹೆಚ್ಚಿನ ಇದರ ಬಗ್ಗೆ ಒತ್ತನ್ನು ಕೊಡುವಂಥದ್ದು ಕೂಡ ನಮ್ಮ ಇಲಾಖೆಯಲ್ಲಿ ನಾವು ಮುಂದಿನ ದಿವಸಗಳಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ಸೇರಿ ಆರೋಗ್ಯದ ಬಗ್ಗೆ ನಮ್ಮ ಲಕ್ಷ್ಯ ಇರಲಿ ಅಂತ ನಾನು ಮತ್ತೆ ಹೇಳಿ, ಇವತ್ತು ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆಗಳು, ಧನ್ಯವಾದಗಳು ಹೇಳಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.